ನಮಸ್ಕಾರ, ಮುಖ್ಯಾಂಶಗಳು. ಬಸವ ತತ್ವ ಪಾಲಿಸುವ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ರಾಜ್ಯ ಸಂಪುಟ ನಿರ್ಧಾರ. ಮುಂದುವರೆದ ಸಂಸತ್ ಗದ್ದಲ, ಎಲ್ಲ ವಿಷಯಗಳ ಚರ್ಚೆಗೆ ಸರ್ಕಾರ ಸಿದ್ಧ, ಗೃಹ ಸಚಿವ ರಾಜನಾಥ್ ಸಿಂಗ್. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ, ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಅಗತ್ಯ ಕ್ರಮ, ಡಿಕೆ ಶಿವಕುಮಾರ್. ಮತ್ತು ಬಹುಕೋಟಿ ಮೇವು ಹಗರಣ, ಆರ್ಜೆಡಿ ನಾಯಕ ಲಾಲು ತಪ್ಪಿತಸ್ಥ, ರಾಂಚಿ ವಿಶೇಷ ನ್ಯಾಯಾಲಯ ತೀರ್ಪು. ವಾರ್ತೆಗಳ ವಿವರ. ಬಸವ ತತ್ವ ಪಾಲಿಸುವ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡುವ ಕುರಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವರದಿ ಆಧರಿಸಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮಾಡಿರುವ ಶಿಫಾರಸನ್ನು ರಾಜ್ಯ ಸಚಿವ ಸಂಪುಟ ಅಂಗೀಕರಿಸಿ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ತೀರ್ಮಾನಿಸಿದೆ. ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯ ನಂತರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಟಿಬಿ ಜಯಚಂದ್ರ ಕೇಂದ್ರ ಅಲ್ಪಸಂಖ್ಯಾತ ಆಯೋಗ ಕಾಯ್ದೆಯ 2C ಪ್ರವರ್ಗಕ್ಕೆ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಸಮುದಾಯವನ್ನು ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತಜ್ಞರ ಸಮಿತಿ ಸಲ್ಲಿಸಿರುವ ವರದಿಯಲ್ಲಿ ಇತರ ಅಲ್ಪಸಂಖ್ಯಾತ ಸಮುದಾಯದವರ ಹಕ್ಕು ಮತ್ತು ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಈ ಎರಡೂ ಸಮುದಾಯಗಳಿಗೆ ಮಾನ್ಯತೆ ನೀಡಲು ಶಿಫಾರಸು ಮಾಡಲಾಗಿದೆ. ಸಂಪುಟ ಇದನ್ನು ಅಂಗೀಕರಿಸಿದೆ ಎಂದರು. ಅಲ್ಲದೆ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಪಂಚಾಯತ್ ರಾಜ್ ಭವನ ನಿರ್ಮಾಣ ಮಾಡಲು ಸಂಪುಟ ಒಪ್ಪಿಗೆ ನೀಡಿದೆ. ಜಕ್ಕೂರು ಬಳಿ ಇರುವ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಇಲಾಖೆಯನ್ನು ಪುನಶ್ಚೇತನಗೊಳಿಸಲು ಹಾಗೂ ಬೃಹತ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 100 ಮೆಟ್ರಿಕ್ ಟನ್ ಘನತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಯೋಜನೆಗೆ ಒಪ್ಪಿಗೆ ನೀಡಿದೆ ಎಂದು ಜಯಚಂದ್ರ ತಿಳಿಸಿದರು. ಮಂಗಳೂರಿನಲ್ಲಿ ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಸ್ತೃತ ಯೋಜನಾ ವರದಿ ಮತ್ತು 2014-21 ಸೌರ ನೀತಿಗೆ ತಿದ್ದುಪಡಿ ತಂದು ಮುದ್ರಾಂಕ ಶುಲ್ಕಕ್ಕೆ ವಿನಾಯಿತಿ ನೀಡಲು ಸಂಪುಟ ಒಪ್ಪಿಗೆ ನೀಡಿತು ಎಂದರು. ಮತ್ತಕ್ಕೆ ಬಳಸ್ಕೊಳ್ಳೋದಕ್ಕೋಸ್ಕರ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಭವನಕ್ಕೆ ನಿರ್ಮಾಣಕ್ಕೋಸ್ಕರ ಸುಮಾರು 62.40 ಕೋಟಿ ಬೇಕಾಗ್ತದೆ. ಅದಕ್ಕೆ ಈಗ 24.59 ಕೋಟಿಗಳ ಮೊತ್ತಕ್ಕೆ ಬಳಸ್ಕೊಳ್ಳೋದಕ್ಕೋಸ್ಕರ ಅನುಮತಿಯನ್ನು ನೀಡಿದೆ. ಮಂಗಳೂರಿನಲ್ಲಿ ಸಮುದ್ರ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸೋದಕ್ಕೋಸ್ಕರ ತಾಂತ್ರಿಕ ಆರ್ಥಿಕ ಕಾರ್ಯಸಾಧ್ಯತೆಯನ್ನು ವರದಿಯನ್ನು ಅನುಮೋದಿಸೋದ್ರ ಬಗ್ಗೆ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಮಂಗಳೂರಿನಲ್ಲಿ 100 MLD ಸಾಮರ್ಥ್ಯದ ಸಮುದ್ರ ನೀರು ಶುದ್ಧೀಕರಣಕ್ಕೆ ಘಟಕವನ್ನು ಸ್ಥಾಪಿಸಲು ತಯಾರಿಸಿರುವ 806 ಕೋಟಿಗಳ ತಾಂತ್ರಿಕ ಆರ್ಥಿಕ ಕಾರ್ಯಸಾಧ್ಯತೆ ವರದಿಗೆ. ಜಕ್ಕೂರಿನ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಸಂಸ್ಥೆ ಆವರಣದಲ್ಲಿ ಅವರು ಮಹಾನಗರ ಪಾಲಿಕೆಯಲ್ಲಿ ವರ್ಷದಲ್ಲಿರ್ತಕ್ಕಂಥ ದೊಡ್ಡ ಬಿದರಕಲ್ಲು ಜಾಗದಲ್ಲಿ ಪ್ರತಿದಿನ 100 ಮೆಟ್ರಿಕ್ ಟನ್ ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಘಟಕವನ್ನು ಸ್ಥಾಪಿಸೋದಕ್ಕೆ ಸಂಸ್ಕರಣಾ ಘಟಕ ಸ್ಥಾಪಿಸಿ ನಿರ್ವಹಿಸಲು ಉಪಯೋಗಕ್ಕೆ ಮಾತ್ರ ಜಾಗವನ್ನು ಮತ್ತು ಟೆಂಡರ್ಗೆ ಅನುಮೋದನೆಯನ್ನು ನೀಡಿದೆ. ವಾರಾಂತ್ಯದ ಬಿಡುವಿನ ನಂತರ ಮತ್ತೆ ಸೇರಿದ ಸಂಸತ್ನ ಉಭಯ ಸದನಗಳಲ್ಲಿಂದು ವಿಪಕ್ಷಗಳಿಂದ ಅಡ್ಡಿ ಮುಂದುವರಿದ ಕಾರಣ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಸದನ ಸೇರುತ್ತಿದ್ದಂತೆ ಎಐಎಡಿಎಂಕೆ, ಟಿಡಿಪಿ, ವೈಎಸ್ಆರ್ ಕಾಂಗ್ರೆಸ್ ಮತ್ತು ಟಿಆರ್ಎಸ್ ಸದಸ್ಯರು ಸದನದ ಬಾವಿಗಿಳಿದು ಘೋಷಣೆ ಕೂಗಲಾರಂಭಿಸಿದ ಹಿನ್ನೆಲೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು 12:00 ಮುಂದೂಡಿದರು. ನಂತರ ಸದನ ಸಮಾವೇಶಗೊಂಡಾಗ ಗೃಹ ಸಚಿವ ರಾಜನಾಥ್ ಸಿಂಗ್ ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ಧವಿದೆ, ವಿಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕಾರ ನೀಡಿದರೆ ಅವಿಶ್ವಾಸ ನಿರ್ಣಯ ಕುರಿತು ಚರ್ಚೆಗೆ ಸಿದ್ಧವಿರುವುದಾಗಿ ತಿಳಿಸಿದರು. ಪ್ರತಿಪಕ್ಷ
ಪ್ರತಿಪಕ್ಷಗಳು ಗದ್ದಲ ಕೋಲಾಹಲ ಮುಂದುವರಿಸಿದ ಕಾರಣ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸದನದಲ್ಲಿ ಕಲಾಪ ನಡೆಸುವ ವಾತಾವರಣವಿಲ್ಲದಿದ್ದರೆ ಅವಿಶ್ವಾಸ ನಿರ್ಣಯ ಮಂಡನೆಗೂ ಅವಕಾಶವಿಲ್ಲದಂತಾಗುತ್ತದೆ ಎಂದು ಹೇಳಿ ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ಮತ್ತು ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಲಾಯಿತು. ಶೂನ್ಯ ವೇಳೆ ಆರಂಭವಾಗುತ್ತಿದ್ದಂತೆ ಟಿಡಿಪಿ ಮತ್ತು ಎಐಎಡಿಎಂಕೆ ಸದಸ್ಯರು ಸೇರಿದಂತೆ ಕೆಲವು ವಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗಿದ ಪರಿಣಾಮ ಗದ್ದಲ ಉಂಟಾಯಿತು. ಸಭಾಪತಿ ಎಂ ವೆಂಕಯ್ಯನಾಯ್ಡು ವಿಪಕ್ಷಗಳ ಅನಗತ್ಯ ಗದ್ದಲ ದೇಶದ ಅಥವಾ ಸಂಸತ್ತಿನ ಹಿತಾಸಕ್ತಿಯನ್ನು ಬಯಸುತ್ತಿಲ್ಲ, ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶ ನೀಡಲಾಗುವುದು, ಸರ್ಕಾರ ಮತ್ತು ವಿಪಕ್ಷಗಳು ಚರ್ಚೆ ಬೇಕೆನ್ನುತ್ತಿದ್ದರೂ ಗದ್ದಲ ಉಂಟಾಗುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು. ಆದರೂ ಪರಿಸ್ಥಿತಿ ತಿಳಿಯಾಗದ ಕಾರಣ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಅವಿಶ್ವಾಸ ಗೊತ್ತುವಳಿ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಅವರು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳಿಗೆ ಮನವಿ ಮಾಡಿದರು. हम चाहते हैं कि इस पर चर्चा हो. संसद इसीलिए बनी है, सांसद सांसदों को चुनकर इसलिए जनता संसद में भेजती है. लेकिन ये हम सबकी बदनसीबी है कि संसद की कार्रवाई जब से सत्र प्रारंभ हुआ है तब से लगातार बाधित हो रही है. सभी दलों से और सभी संसद सदस्यों से अपील करना चाहता हूं कि नो कॉन्फिडेंस मोशन पर चर्चा हो सके, इसमें वह पूरी तरह से अपना सहयोग दें. झूठ बोना. ಈ ಮಧ್ಯೆ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿ ಮತ್ತು ಬಿಜೆಪಿ ಬಗ್ಗೆ ಮಾಡಿರುವ ಟೀಕೆಗಳ ಬಗ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಸುಳ್ಳು ಸೃಷ್ಟಿ, ಸುಳ್ಳು ಬಿತ್ತನೆ, ಸುಳ್ಳು ಮಾರಾಟ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿದೆ. ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಶೂನ್ಯ ಸಂಪಾದನೆ ಹಾಗೂ ಫೂಲ್ಪುರ್ನಲ್ಲಿ ಠೇವಣಿ ಕಳೆದುಕೊಂಡ ನಂತರ ಅಹಂಕಾರ ಸ್ವಲ್ಪವಾದರೂ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಕರ್ನಾಟಕ ವಿಧಾನಸಭೆಯ ಪಕ್ಷಾಂತ ಆಧಾರದ ಮೇಲೆ ಸದಸ್ಯರ ಅನರ್ಹತೆ 1986 ನಿಯಮಾವಳಿಯಡಿಯಲ್ಲಿ ಜೆಡಿಎಸ್ನ 7 ಶಾಸಕರ ಅನರ್ಹತೆ ಕೋರಿ ಆ ಪಕ್ಷ ಸಲ್ಲಿಸಿರುವ ಮನವಿ ಮೇರೆಗೆ ವಿಧಾನಸಭಾಧ್ಯಕ್ಷ ಕೆಬಿ ಕೋಳಿವಾಡ ಇಂದು ವಿಚಾರಣಾ ಪ್ರಾಧಿಕಾರ ಸಭೆ ನಡೆಸಿದರು. ಶಾಸಕರಾದ ಎಚ್ಸಿ ಬಾಲಕೃಷ್ಣ, ಬಿಜೆಡ್ ಜಮೀರ್ ಅಹಮದ್ ಖಾನ್, ಎನ್ ಚೆಲುವರಾಯಸ್ವಾಮಿ, ಇಕ್ಬಾಲ್ ಅನ್ಸಾರಿ, ಎಸ್ ಭೀಮಾ ನಾಯಕ್, ಅಖಂಡ ಶ್ರೀನಿವಾಸ್ ಮೂರ್ತಿ, ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರ ಪರ ವಕೀಲರೊಂದಿಗೆ ಖುದ್ದಾಗಿ ಹಾಜರಾದರು. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಸಭಾಧ್ಯಕ್ಷ ಕೆಬಿ ಕೋಳಿವಾಡ ತೀರ್ಪನ್ನು ಕಾಯ್ದಿರಿಸಿದರು. ಈ ಎಲ್ಲ 7 ಶಾಸಕರು ಹಿಂದಿನ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರುಗಳನ್ನು ವಿಧಾನಸಭೆ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕೆಂದು ಪಕ್ಷದ ಮುಖಂಡರಾದ ಬಿಬಿ ನಿಂಗಯ್ಯ ಮತ್ತು ಸಿಎಸ್ ಬಾಲಕೃಷ್ಣ ಅವರು ಮನವಿ ಸಲ್ಲಿಸಿದ್ದರು. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಅವರು ಈಗ ಪರೀಕ್ಷಾ ಸಮಯವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವುದನ್ನು ತಪ್ಪಿಸಲು 900 ಮೆಗಾವ್ಯಾಟ್ ವಿದ್ಯುತ್ ಖರೀದಿ ಮಾಡಿದ್ದೇವೆ, ರೈತರು ಮತ್ತು ಕೈಗಾರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುಗಮ ವಿದ್ಯುತ್ ಸರಬರಾಜಿಗೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಬಿಬಿಎಂಪಿ ಬಿಎಂಆರ್ಸಿಎಲ್ ಕೈಗೊಂಡಿರುವ ಕಾಮಗಾರಿಗಳಿಂದಾಗಿ ತಾಂತ್ರಿಕ ದೋಷ ಉಂಟಾಗಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ, ಇದನ್ನೇ ಲೋಡ್ ಶೆಡ್ಡಿಂಗ್ ಮಾಡಲಾಗಿದೆ ಎಂಬ ವಿಚಾರ ಸತ್ಯಕ್ಕೆ ದೂರ ಎಂದರು.
ರಾಜ್ಯದಲ್ಲಿ 4 ವರ್ಷ ಬರಗಾಲವಿದ್ದರೂ ಸಮರ್ಪಕ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಮಾಡಿದ್ದೇವೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕಾದ ಕಲ್ಲಿದ್ದಲು ರದ್ದುಪಡಿಸಲಾಗಿದೆ. ಈ ಸಂಬಂಧ ಕೇಂದ್ರ ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು, ಕಲ್ಲಿದ್ದಲು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನ ಹೆಚ್ಚಿಗೆ ಬಳಸಷ್ಟು ನಮಗೆ ಶಕ್ತಿ ಇದೆ. 1000 ಮೆಗಾವ್ಯಾಟ್ ಅಷ್ಟು 3-4 ದಿನದಲ್ಲಿ 1200 ಹೆಚ್ಚಿಗೆ ಬಳಸಷ್ಟು ಕೂಡ ನಮಗೆ ಅವಕಾಶ ಇದೆ. ಬೆಂಗಳೂರು ನಗರದಲ್ಲಿ ಇರುವಂತ 1506 ಫೀಡರ್ ಅಲ್ಲಿ ಅವರ ಸ್ಟೇಟ್ಮೆಂಟ್ ನೋಡಿ ನಾನು ಪ್ರತಿಯೊಂದು ಫೀಡರ್ ಕೂಡ ತರಿಸಿ ಪರಿಶೀಲನೆ ಮಾಡಿಸಿದ್ದೇನೆ. ಕರ್ನಾಟಕ ಸರ್ಕಾರ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯುತ್ನ ಯಾವ ರೀತಿ ಕಾಪಾಡಬೇಕು ಅಂತ ಗೊತ್ತಿದೆ. ರೈತರಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಮತ್ತೆ ಎಲ್ಲ ಕನ್ಸ್ಯೂಮರ್ಸ್ ಎಲ್ಲರೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಜೊತೆಗೆ 1000 ಮೆಗಾವ್ಯಾಟ್ನ 900 ಮೆಗಾವ್ಯಾಟ್ನ ನಾವೀಗಾಗಲೇ ಟೆಂಡರ್ ಕರೆದು 4 ರೂಪಾಯಿ 10 ಪೈಸೆಗೆ ಪರ್ಚೇಸ್ ಮಾಡ್ತಾ ಇದೀವಿ. ನಮ್ಮ ಹತ್ರ ಈಗ ಎಕ್ಸೆಸ್ ಪವರ್ ಕೂಡ ನಮ್ಮ ಹತ್ರ ಇದೆ. ಸೊ ವಿ ನೋ ದಿ ಸಿಚುವೇಶನ್. ಜನತೆ ಭವಿಷ್ಯನೂ ಗೊತ್ತಿದೆ, ನಮ್ಮ ಭವಿಷ್ಯನೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಿಂದ ಯಾವ ತರದ ನಮ್ಮ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ನಮ್ಗಿಲ್ಲಿ ಶೌಚಾಲಯದ ಬಹಳ ತ್ರಾಸಿತ್ತು, ದೂರ ಹೋಗಿ ಬರ್ಬೇಕಾಗಿತ್ತು. ಮನೆಗೆ ಕೂಡ ಬಂದು ಹೇಳ್ಕೊಳಕ್ ಆಗದೆ ಇರ್ತಕ್ಕಂತ ಒಂದು ಪೊಸಿಷನ್ ಇರ್ತಾ ಇತ್ತು. ಆದ್ರೆ ಸರ್ಕಾರ ಕಲ್ಪಿಸಿಕೊಟ್ಟಿರ್ತಕ್ಕಂತ ಈ ಸ್ಕೀಮ್ ಇಂದಾಗಿ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಕರ್ನಾಟಕ ಬಯಲು ಬಹಿರ್ದೆಶೆ ಮುಕ್ತ ರಾಜ್ಯ ಆಗ್ತಾ ಇದೆ. ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ರಾಜ್ಯದಲ್ಲಿ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಕಡೆಗಣಿಸಲ್ಪಟ್ಟ ಮಾದಿಗ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಆದಿ ಜಾಂಬವ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವ ಎಚ್ ಆಂಜನೇಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಅನ್ವಯವಾಗುವಂತೆ ಕೆಲವು ಮಾರ್ಪಾಡುಗಳನ್ನು ಮಾಡಿದೆ. ಆದಿ ಜಾಂಬವ ಅಭಿವೃದ್ಧಿ ನಿಗಮದ ನೋಂದಣಿ ಹಾಗೂ ಇತರ ಅಗತ್ಯ ಕ್ರಮ ಕೈಗೊಳ್ಳಲು ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ ಎಂದು ಆಂಜನೇಯ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಬೆಂಬಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರುಗಳನ್ನು ಇಡೀ ಸಮುದಾಯ ಕೃತಜ್ಞತೆಯಿಂದ ಸ್ಮರಿಸುತ್ತದೆ ಎಂದು ಆಂಜನೇಯ ಹೇಳಿದರು. ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಸೇರಿದಂತೆ ಅನೇಕ ಮುಖಂಡರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅದು ಪಾರ್ಲಿಮೆಂಟಿಗೆ ಒಂದು ಬಿಲ್ ತಂದು ಅಮೆಂಡ್ಮೆಂಟ್ ಆಗಬೇಕು, ಈ ಕಾರಣದಿಂದ ಅದು ವಿಳಂಬ ಆಯಿತು. ಆದರೂ ಅದು ವಿಳಂಬ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಆರ್ಥಿಕ ಸವಲತ್ತನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಮೂಡಿಸಲು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಸ್ತ್ರೀಶಕ್ತಿ ಹಾಗೂ ಆಶಾ ಕಾರ್ಯಕರ್ತರ ಮೂಲಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಅಧ್ಯಕ್ಷ ಎಚ್ಸಿ ರುದ್ರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕುಡಿತ ಮತ್ತು ಮಾದಕ ವಸ್ತುಗಳ ಜಾಲಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಎನ್ಜಿಒ ಸಂಘಟನೆಗಳ ಜತೆಗೂಡಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುವುದು ಎಂದರು. ಈಗಾಗಲೇ ಮದ್ಯಪಾನದ ದುಷ್ಪರಿಣಾಮ ಕುರಿತಂತೆ ಶಾಲಾ ಪಠ್ಯದಲ್ಲಿ ವಿಷಯವನ್ನು ಅಳವಡಿಸಲಾಗಿದೆ. ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಈ ವಿಷಯ ಅಳವಡಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದರು. ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಸುತ್ತೂರು ಮಠದವರು, ಇನ್ನೂ ಇಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರುಗಳು, ಅದನ್ನೆಲ್ಲ ನಾನು ನೋಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲರೂ ಅದಕ್ಕೋಸ್ಕರ ಬಿಡಿಸಬೇಕು ಅನ್ನೋದಕ್ಕೋಸ್ಕರ ಹಲವಾರು ಜನ ಪರಿವರ್ತನೆ ಮಾಡಿ ಲಕ್ಷಾಂತರ ಜನ ಪರಿವರ್ತನೆ ಆಗಿದ್ದಾರೆ ರಾಜ್ಯದಲ್ಲಿ. ಆದರೆ ಇಷ್ಟೇ ಅಂತ ನಾವು ಕಟ್ಟುನಿಟ್ಟಾಗಿ ರಿಜಿಸ್ಟರ್ ಮಾಡಿಕೊಂಡು ಏನೂ ಬರೆದಿಲ್ಲ. ಬಟ್ ಇದರಲ್ಲಿ ನಮ್ಮ ಸುತ್ತೂರು ಮಠದಲ್ಲಿ, ಆಮೇಲೆ ನಮ್ಮ ಪೂಜ್ಯ ರವೀಂದ್ರ ಹೆಗಡೆಯವರ ಸಂಸ್ಥೆ ಒಳಗೆ ಅವರು ಇಟ್ಕೊಂಡಿದ್ದಾರೆ. ಈಗಾಗಲೇ 80,000 ಜನ ಅವರು ರವೀಂದ್ರ ಹೆಗಡೆಯವರ ಕಾರ್ಯಕ್ರಮದಿಂದ, ಮದ್ಯವರ್ಜನೆ ಶಿಬಿರ ಅಂತ ಮಾಡ್ತಾರೆ ಅವರು, ಆ ಕಾರ್ಯಕ್ರಮದಿಂದ ಸುಮಾರು 80 ಜನ ಅವರು ಈಗಾಗಲೇ
ಬಿಡುಗಡೆ ಮಾಡಿದ್ದಾರೆ. ಅವ್ರು ಬಿಡುಗಡೆ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೋಸ್ಕರನೂ ವಾಚ್ ಮಾಡೋಕ್ಕೂ ಕೆಲವನ್ನ ಜನ ಇಟ್ಟಿದ್ದಾರೆ. ಈ ರೀತಿಯೆಲ್ಲ ವ್ಯವಸ್ಥೆಗಳು ಬಂದು ನಮಗೆ ನಮ್ಮ ಮಂಡಳಿಯ ಕಾರ್ಯಕ್ರಮಗಳು ಏನಿದ್ದಾವೆ ಅದಕ್ಕೆ ಅವರೆಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಅದು ಒಂದು ಆಯಿತು. ನಮ್ಮ ಈ ವರದಿನಲ್ಲಿರೋದು ಇಷ್ಟೇ, ನಾವು ಇನ್ನೇನು ಜಾಸ್ತಿ ಏನು ಅದರೊಳಗೆ ಉತ್ಪ್ರೇಕ್ಷೆ ಮಾಡಿಲ್ಲ. ಈಗ ಹೈಸ್ಕೂಲ್ ಮಟ್ಟದಲ್ಲಿ ಇದನ್ನು ಅರಿವಿನ ಕಾರ್ಯಕ್ರಮ ಅಂತ ಒಂದು ಪಾಠ್ಯಕ್ರಮ ಇದೆ ಅವರಿಗೆ. ಅದೇ ರೀತಿ ಕಾಲೇಜ್ಗಳಲ್ಲಿ ಪಿ ಯು ಸಿನಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ನಮ್ಮದು ಮೇಜರ್ ಶಿಫಾರಸು. ಪ್ರತಿಷ್ಠಿತ ಪದ್ಮ ಪುರಸ್ಕಾರಗಳನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಾಳೆ ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಾಗಿ ರುದ್ರಪಟ್ಟಣಂ ಬ್ರದರ್ಸ್ ಎಂದೇ ಖ್ಯಾತಿ ಪಡೆದಿರುವ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ಹಾಗೂ ವಿದ್ವಾನ್ ಡಾಕ್ಟರ್ ಆರ್ ಎನ್ ತಾರಾನಾಥನ್ ಅವರು ಈ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಕುರಿತು ಒಂದು ವರದಿ. ಕರ್ನಾಟಕ ಸಂಗೀತದಲ್ಲಿ ಸಾಧನೆ ಮಾಡಿ ದೇಶದ ಗಮನ ಸೆಳೆದಿರುವವರು ರುದ್ರಪಟ್ಟಣಂ ಬ್ರದರ್ಸ್. ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ಹಾಗೂ ವಿದ್ವಾನ್ ಡಾಕ್ಟರ್ ಆರ್ ಎನ್ ತಾರಾನಾಥನ್ ಮೂಲತಃ ಮೈಸೂರು ಜಿಲ್ಲೆಗೆ ಸೇರಿದವರು. ಕರ್ನಾಟಕ ಸಂಗೀತದಲ್ಲಿನ ಸಾಧನೆಗಾಗಿ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತಂದೆ ಆರ್ ಕೆ ನಾರಾಯಣ ಸ್ವಾಮಿ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಸಹೋದರರಿಗೆ ಪ್ರೇರಣೆ. ಅಲ್ಲದೆ ತಾತ ಆರ್ ಕೆ ಕೃಷ್ಣಶಾಸ್ತ್ರಿ ಸಂಗೀತ, ಹರಿಕಥೆ ಹಾಗೂ ಬರಹಗಾರರಾಗಿ ಹೆಸರು ಮಾಡಿದ್ದವರು. ಗಣಿತದಲ್ಲಿ ಎಂಎಸ್ಸಿ ಪದವಿ ಪಡೆದು ಕೆಲಕಾಲ ಉಪನ್ಯಾಸಕರಾಗಿದ್ದ ಆರ್ ಎನ್ ತ್ಯಾಗರಾಜನ್ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದರು. ಡಾಕ್ಟರ್ ಆರ್ ಎನ್ ತಾರಾನಾಥನ್ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯ ಜೊತೆಗೆ ರಾಸಾಯನಶಾಸ್ತ್ರದಲ್ಲಿ ಪಿಎಚ್ಡಿ ಮುಗಿಸಿದ ಬಳಿಕ ಉಪನ್ಯಾಸಕರಾಗಿದ್ದರು. ನಂತರ ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಹೆಚ್ಚುವರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದರು. ವೃತ್ತಿಯ ಜೊತೆಗೆ ಸಂಗೀತವನ್ನು ಮೈಗೂಡಿಸಿಕೊಂಡಿರುವ ಈ ಸಹೋದರರು ಒಟ್ಟಾಗಿಯೇ ಕರ್ನಾಟಕ ಸೇರಿ ದೇಶದ ವಿವಿಧ ಭಾಗಗಳಲ್ಲಿ ಸಂಗೀತ ಕಚೇರಿ ನೀಡುವ ಮೂಲಕ ರುದ್ರಪಟ್ಟಣಂ ಬ್ರದರ್ಸ್ ಎಂಬ ಖ್ಯಾತಿಗೆ ಪಾತ್ರರಾದರು. ಆರ್ ಎನ್ ತ್ಯಾಗರಾಜನ್ ಸಂಗೀತ ಕ್ಷೇತ್ರಕ್ಕೆ ಬರಲು ತಂದೆಯೇ ಸ್ಫೂರ್ತಿ ಎಂದು ಸ್ಮರಿಸಿದರು. ನಮ್ಮ ತಂದೆ ತಾಯಿ ಬರುವುದರ ಆಶೀರ್ವಾದ, ಹಾಗೆಯೇ ನಮ್ಮ ಮನೆಯವರ ಕಡೆಯಿಂದ ಬೆಂಬಲ ಪ್ರೋತ್ಸಾಹ. ಯಾಕೆಂದ್ರೆ ಮನೆಯ ಜವಾಬ್ದಾರಿ ನೋಡ್ಕೋಬೇಕಲ್ಲ, ಅದನ್ನು ನೋಡ್ಕೊಳ್ತಾ ಇದ್ರು. ನಮಗೆ ಫ್ರೀಯಾಗಿ ಹಾಡೋದಕ್ಕೆ ಬಿಡ್ತಾ ಇದ್ರು. ಇದೆಲ್ಲ ಪರಿಶ್ರಮದ ಫಲವಾಗಿ ನಮಗೆ ಪದ್ಮಶ್ರೀ ಬಂದಿದೆ ಅಂತ ನಾನು ಸಂತೋಷವಾಗಿ ಹೇಳಿ. ತ್ಯಾಗರಾಜನ್ ಪತ್ನಿ ರಮಾ ತ್ಯಾಗರಾಜನ್ ಹಾಗೂ ಕುಟುಂಬದವರು ಪದ್ಮಶ್ರೀ ಪ್ರಶಸ್ತಿ ಸಂದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ತಮ್ಮದು ಸಂಗೀತಾಸಕ್ತಿ ಹೊಂದಿರುವ ಕುಟುಂಬ ಎಂದು ಹೇಳುತ್ತಾರೆ. ಬಿಟ್ಟಿತ್ತು ಮೇಲೆ ಇವ್ರ ಮನೆಗೆ ಸೇರಿದ ಮೇಲೆ ಬರೀ ಸಂಗೀತವೇನೆ ಮನೆಯಲ್ಲಿ. ಇವ್ರ ತಂಗಿನೂ ಅಷ್ಟೇ, ಆರ್ ಎನ್ ಶ್ರೀಲತಾ ಅಂತ, ಅವರು ಡಾಕ್ಟರೇಟ್ ಮಾಡಿದ್ದಾರೆ, ಪಿ ಎಚ್ ಡಿ ಅವರು, ಮ್ಯೂಸಿಕ್ ಪಿ ಎಚ್ ಡಿ, ಫಸ್ಟ್ ಲೇಡಿ ಪಿ ಎಚ್ ಡಿ ತಗೊಂಡಿರೋದವರು. ಅವರು ತುಂಬ ಮನೆಯಲ್ಲಿ ಪಾಠ, ಇವರು ಪಾಠ, ಪ್ರಾಕ್ಟೀಸು ಇದೆಲ್ಲ ನನಗೆ ಅದೇ ಅಡ್ಜಸ್ಟ್ ಆಗ್ಬಿಡ್ತು. ಫಸ್ಟ್ ಬಿಗಿನಿಂಗ್ನಲ್ಲಿ ಅನ್ನಿಸ್ತಾ ಇತ್ತು ಏನಪ್ಪ ಬರೀ ಇದೇ ಇರುತ್ತಲ್ಲ ಎನ್ವೈರನ್ಮೆಂಟ್ ಅಂತ. ಆದರೆ ಬರ್ತಾ ಬರ್ತಾ ನನಗೆ ಈ ಜೀವನದಲ್ಲಿ ಪೂರ್ತಿ ಸಂಗೀತವೇನೆ. ಅವ್ರಿಗೆ ಯಾವಾಗಲೂ ನಾನು ಸಹಕಾರ ಕೊಡ್ತಾಳೆ ಅನ್ನೋದಲ್ಲ, ನಾನು ಸಹಕಾರ ಕೊಡ್ತಾನೆ ಇರಬೇಕು ಮುಂದೇನು. ಈ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ತುಂಬ ಸಂತೋಷ ನನಗೆ, ಅದು ಹೇಳಲಾಗದ ಸಂತೋಷ. ಡಾಕ್ಟರ್ ಆರ್ ಎನ್ ತಾರಾನಾಥನ್ ಸಂಗೀತದ ಮೂಲಕ ಜೀವನದ ಆನಂದವನ್ನು ಅನುಭವಿಸುತ್ತಿರುವುದಾಗಿ ತಿಳಿಸಿ, ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಸಂಗೀತಕ್ಕೆ ಸಂದಿರುವ ಗೌರವ, ಇನ್ನಷ್ಟು ಸಾಧಿಸಲು ಇದು ಪ್ರೇರಣೆಯಾಗಲಿದ್ದು ಉತ್ಸಾಹ ಹೆಚ್ಚಿದೆ ಎನ್ನುತ್ತಾರೆ. ಸಂಗೀತ ಅದೊಂದು ದೈವ ಕಲೆ, ಅದನ್ನು ರೂಢಿಸಿಕೊಂಡು ಅದನ್ನು ಹಾಗೆ ಕಂಟಿನ್ಯೂ ಮಾಡಿ ಮಾಡಿದರೆ ಜೀವನನು ಉದ್ಧಾರ ಆಗುತ್ತೆ, ಅದೊಂಥರ ಖುಷಿ ಆನಂದ ಕೊಡುತ್ತೆ. ಜೊತೆಗೆ ಇಂತಹ ಸರ್ಕಾರದವರು ಅಥವಾ ಬಾಕಿ ಸಂಘ ಸಂಸ್ಥೆಗಳು ನಮಗೆ ಪುರಸ್ಕಾರ ಕೊಟ್ಟಾಗ ಆನಂದ ಮಾಡಿದಾಗ ನಮಗೊಂಥರ ಖುಷಿ ಆಗುತ್ತೆ. ಬಟ್ ಆ ಖುಷಿನ ಅದನ್ನೇ ಎಂಡ್ ಅಂದ್ಕೋಕೂಡ್ದು. ದಟ್ ಈಸ್ ಒಂದು ಎ ಬಿಗ್ನಿಂಗ್ ಆಫ್ ಎ ನ್ಯೂ ಹೈಸನ್.
ಅದನ್ನು ನಾನು ಅದನ್ನು ದೃಷ್ಟಿ ಇಟ್ಕೊಂಡು ಇನ್ನೂ ಹೆಚ್ಚಾಗಿ ನಾವು ಕಲ್ತ್ಕೋಬೇಕು, ಇನ್ನೂ ಹೆಚ್ಚಾಗಿ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಆ ದೃಷ್ಟಿ ಇಟ್ಕೊಂಡು ನಾವು ಮುಂದುವರೆಸಿದ್ರೆ ಆ ಕಲೆಗೂ ಒಂದು ಬೆಲೆ ಬರುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ರುದ್ರಪಟ್ಟಣಂ ಬ್ರದರ್ಸ್ ಅವರಲ್ಲಿ ಸಂಗೀತ ಕಲಿಯುತ್ತಿರುವ ಶಿಷ್ಯರು ಗುರುಗಳ ಶಿಸ್ತು ತಮ್ಮೆಲ್ಲರಿಗೂ ಜೀವನ ಪಾಠವಾಗಿದೆ ಎಂದು ಅಭಿಮಾನ ವ್ಯಕ್ತಪಡಿಸುತ್ತಾರೆ. ಅವರು ಪಾಠದ ಕೋಣೆಯಲ್ಲಿ ಕೂತ್ಕೊಂಡಾಗ ವಜ್ರಕ್ಕಿಂತನೂ ಕಠಿಣ ಅಂದರೆ ಅವ್ರು ಹೇಳ್ಕೊಟ್ಟ ಹಾಗೆ ನಾವು ಅದನ್ನು ಹೇಳಬೇಕು, ಅದರೊಳಗೆ ಚೂಚ ತಪ್ಪದೆ ಅದನ್ನು ಹೇಳಬೇಕು, ಅದು ಅವರ ಒಂದು ಪಾಠಕ್ರಮ. ಅದು ನಾವು ಸರಿಯಾಗಿ ಹೇಳೋವರೆಗೂ ಅದನ್ನು ತಿಂತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ತಾಳ್ಮೆ ತುಂಬ ಮುಖ್ಯ, ಅದು ಒಬ್ಬ ಗುರುವಿನಲ್ಲಿರಬೇಕು, ಆವಾಗಲೇ ಒಬ್ಬ ಒಳ್ಳೆಯ ಶಿಷ್ಯ ತಯಾರಾಗಕ್ಕೆ ಸಾಧ್ಯ ಆಗೋದು. ಸಂಗೀತ ಕಚೇರಿ ನೀಡುವ ಜೊತೆಗೆ ಅನೇಕ ರಾಗಗಳನ್ನು ಪರಿಚಯಿಸಿರುವ ರುದ್ರಪಟ್ಟಣ ಸಹೋದರರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿರುವುದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ. ಬಹುಕೋಟಿ ಮೇವು ಹಗರಣಕ್ಕೆ ಸಂಬಂಧಿಸಿದ ನಾಲ್ಕನೇ ಪ್ರಕರಣದಲ್ಲಿ ಆರ್ಜೆಡಿ ನಾಯಕ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ತಪ್ಪಿತಸ್ಥರೆಂದು ರಾಂಚಿಯ ವಿಶೇಷ ಸಿಬಿಐ ನ್ಯಾಯಾಲಯ ಇಂದು ತೀರ್ಪು ನೀಡಿದೆ. ಶಿಕ್ಷೆಯ ಪ್ರಮಾಣವನ್ನು ಬರುವ ಶುಕ್ರವಾರ ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನೋರ್ವ ಮಾಜಿ ಮುಖ್ಯಮಂತ್ರಿ ಜಗನ್ನಾಥ್ ಮಿಶ್ರಾ ಅವರನ್ನು ವಿಶೇಷ ನ್ಯಾಯಾಧೀಶ ಶಿವಪಾಲ್ ಸಿಂಗ್ ಆರೋಪ ಮುಕ್ತಗೊಳಿಸಿದ್ದಾರೆ. ಧುಮ್ಕಾ ಖಜಾನೆಯಿಂದ ಅಕ್ರಮವಾಗಿ 3,13,00,000 ರೂಪಾಯಿ ಹಿಂಪಡೆದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೇವು ಹಗರಣದ ಇತರ 3 ಪ್ರಕರಣಗಳಲ್ಲಿ ಲಾಲೂ ಪ್ರಸಾದ್ ತಪ್ಪಿತಸ್ಥರೆಂದು ಸಾಬೀತಾಗಿದ್ದು ಅವರಿಗೆ ಮೊದಲ ಪ್ರಕರಣದಲ್ಲಿ 5 ವರ್ಷಗಳ ಸೆರೆವಾಸ ಶಿಕ್ಷೆ, ಎರಡನೇ ಪ್ರಕರಣದಲ್ಲಿ 3.5 ವರ್ಷ ಮತ್ತು 3ನೇ ಪ್ರಕರಣದಲ್ಲಿ 5 ವರ್ಷಗಳ ಸೆರೆವಾಸ ಶಿಕ್ಷೆ ವಿಧಿಸಲಾಗಿದೆ. ಅವಿಭಜಿತ ಬಿಹಾರ್ನಲ್ಲಿ 90ರ ದಶಕದಲ್ಲಿ ಲಾಲೂ ಪ್ರಸಾದ್ ಯಾದವ್ ಮುಖ್ಯಮಂತ್ರಿಯಾಗಿದ್ದಾಗ ಈ ಹಗರಣ ನಡೆದಿತ್ತು. ಪಾಟ್ನಾ ಹೈಕೋರ್ಟ್ ಆದೇಶದ ಮೇಲೆ ತನಿಖೆಯನ್ನು ಸಿಬಿಐಗೆ ವಹಿಸಲಾಗಿತ್ತು. ಶಾಂತಿ, ಏಕತೆ ಮತ್ತು ಸಾಮರಸ್ಯ ದೇಶದ ವಿವಿಧ ತತ್ವಗಳ ಮೂಲ ಉದ್ದೇಶವಾಗಿದೆ ಎಂದು ಪ್ರಧಾನಿ ಸಂದೇಶವೊಂದರಲ್ಲಿ ತಿಳಿಸಿದ್ದಾರೆ. ಅವರ ಪರವಾಗಿ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಖಾತೆ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಅಜ್ಮೀರ್ ಶರೀಫ್ನಲ್ಲಿರುವ ಸೂಫಿ ಸಂತ ಹಜರತ್ ಖ್ವಾಜಾ ಮೊಯ್ದಿದ್ದೀನ್ ಚಿಸ್ತಿ ದರ್ಗದಲ್ಲಿ 806ನೇ ವಾರ್ಷಿಕ ಉರುಸ್ ಸಂದರ್ಭದಲ್ಲಿ ಚಾದರ ಕಾಣಿಕೆ ಅರ್ಪಿಸಿ ಪ್ರಧಾನಿ ಅವರ ಸಂದೇಶವನ್ನು ತಿಳಿಸಿದರು. ಸೂಫಿ ತತ್ವಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಸ್ಥಾನವಿದ್ದು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಮಾನವೀಯ ಸೇವೆ ಭವಿಷ್ಯದ ತಲೆಮಾರುಗಳಿಗೆ ಸ್ಫೂರ್ತಿಯಾಗಿ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ. ಇಸ್ಲಾಮ್ ಕೋ ಸುರಕ್ಷಾ ಕವಚ ಬನ್ನೇ ಅಪ್ನಿ ಶೈತಾನಿ ಹರಕತೆ ಕರ್ ರೇ ತಾಕತೆ ಭೀ ಖ್ವಾಜಾ ಗರೀಬ್ ನವಾಜ್ ಕಾ ಜೋ ಅಮನ್ ಕಾ ಸಂದೇಶ ಹೈ ಉನ್ಕೆ ಹೀ ಸಂದೇಶ ಸೇ ಪ್ರಾಪ್ತ ಕೀ ಜಾ ಸಕ್ತಿ ಹೈ. ತ್ರಿಪುರಾ ಮುಖ್ಯಮಂತ್ರಿ ಬಿಪ್ಲವ್ ಕುಮಾರ್ ದೇವ್ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ಬಿಜೆಪಿ ಮೊದಲ ಬಾರಿಗೆ ಸರ್ಕಾರ ರಚಿಸಿತ್ತು. ಭಾರತೀಯ ಸಮಾಜದ ಎಲ್ಲ ರಂಗಗಳಲ್ಲಿ ನಮ್ಮ ಅನುಶೋಧನೆಯ ಸಂಸ್ಕೃತಿ ಆಳವಾಗಿ ಬೇರೂರುವಂತಾಗಬೇಕು ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿ ಭವನದಲ್ಲಿಂದು ಹೇಳಿದ್ದಾರೆ. ಅನುಶೋಧನೆ ಮತ್ತು ಉದ್ಯಮಶೀಲತೆ ಉತ್ಸವ ಉದ್ಘಾಟಿಸಿದ ಅವರು, ನವ ಭಾರತ ಅಥವಾ ಇನ್ನಷ್ಟು ಉತ್ತಮ ಭಾರತದ ದೂರದೃಷ್ಟಿಯ ಪರಿಣಾಮವಾಗಿ 2022ರ ವೇಳೆಗೆ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸಿಕೊಳ್ಳಲಿದ್ದು ಆಗ ಕೆಲವು ಮೈಲುಗಲ್ಲುಗಳು ಸ್ಥಾಪನೆಗೊಳ್ಳಲಿದೆ. ಯುವ ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯ ಸಾಕಾರಗೊಳಿಸುವ ಸಂತಸ ನೆಲೆಗೊಳ್ಳುವಂತಹ ವಾತಾವರಣ ನಿರ್ಮಾಣವಾಗಲಿದೆ ಎಂದರು. ನವಭಾರತ ನಿರ್ಮಾಣದ ಗುರಿ ಮುಟ್ಟಲು ಅನುಶೋಧನಾ ಸಮಾಜದ ಅಗತ್ಯವಿದೆ. ಅನುಶೋಧನಾ ಸಂಸ್ಕೃತಿ ಇದಕ್ಕೆ ನೆರವಾಗಲಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಕಂಠಪಾಠ ಮಾಡುವುದಕ್ಕಿಂತ ಎಲ್ಲ ಅರಿವಿನೊಂದಿಗೆ ಚಿಂತನೆ ಮೂಡುವ ವಾತಾವರಣ ಇರುವ ಶಾಲೆಗಳ ಅಗತ್ಯ ಇದೆ ಎಂದು ಅವರು ವಿವರಿಸಿದರು. Creating certain developmental milestones. Some of these as early as 2022 when we commemorate the 75th anniversary of our independence. ಈ ಸಂದರ್ಭದಲ್ಲಿ ಗಾಂಧಿ ಯುವ ತಂತ್ರಜ್ಞಾನ ಅನುಶೋಧನೆಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು.
ವಿಶ್ವ ವಾಣಿಜ್ಯ ಸಂಸ್ಥೆ WTOದ 50 ದೇಶಗಳ ಸಚಿವರ ಸಭೆ ದೆಹಲಿಯಲ್ಲೀಗ ಪ್ರಗತಿಯಲ್ಲಿದೆ. ಕೆಲವು ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜಕೀಯ ಮಾರ್ಗಸೂಚಿ ರೂಪಿಸುವ ಅವಕಾಶಗಳ ಬಗ್ಗೆ 2 ದಿನಗಳ ಸಭೆಯಲ್ಲಿ ಮುಕ್ತ ಮಾತುಕತೆ ನಡೆಯಲಿದೆ. ಕಳೆದ ಡಿಸೆಂಬರ್ನಲ್ಲಿ ಬ್ಯೂನೆಸ್ ಐರಿಸ್ನಲ್ಲಿ ನಡೆದ ಸಭೆಯ ಮುಂದುವರೆದ ಭಾಗವಾಗಿ ಈ ಸಭೆ ಆಯೋಜನೆಗೊಂಡಿದ್ದು, ವಿಶ್ವ ವಾಣಿಜ್ಯ ಸಂಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಅಗತ್ಯ ಬದಲಾವಣೆ ತರುವ ಉದ್ದೇಶವನ್ನು ಈ ಸಭೆ ಹೊಂದಿದೆ. ಈ ಮಧ್ಯೆ WTOನ ಮಹಾನಿರ್ದೇಶಕ ರಾಬರ್ಟೊ ಅಜೆವೆಡೊ WTOನಲ್ಲಿ ಸುಧಾರಣೆ ತರುವ ಸಲುವಾಗಿ ಅಮೆರಿಕದ ಜೊತೆ ಮಾತುಕತೆ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ಉತ್ಸವ ನಾಡಿದ್ದು 21ರಿಂದ 23ರವರೆಗೆ ದೆಹಲಿಯಲ್ಲಿ ನಡೆಯಲಿದೆ ಎಂದು ಮೊರಾರ್ಜಿ ದೇಸಾಯಿ ಯೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಈಶ್ವರ್ ವಿ ಬಸವರೆಡ್ಡಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಜಗತ್ತಿನ ವಿವಿಧೆಡೆಗಳಿಂದ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ನೌಕಾಪಡೆ, ವಾಯುಪಡೆ, ಎನ್ಸಿಸಿ ಮತ್ತು ಸಿಆರ್ಪಿಎಫ್ ಯೋಗ ಉತ್ಸವದ ಭಾಗವಾಗಿದೆ. ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಯೋಗಾಭ್ಯಾಸ ಸಲುವಾಗಿ ಯೋಗ ಗ್ರಾಮಗಳನ್ನು ಸ್ಥಾಪಿಸಲು ಆಯುಷ್ ಸಚಿವಾಲಯ ಚಿಂತನೆ ನಡೆಸಿದೆ ಎಂದು ಅವರು ಹೇಳಿದರು. The kriyas and pranayam, the dhyana, the scientific studies conducted. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಕರಾವಳಿಯ ಅಲ್ಲಲ್ಲಿ ಮಳೆಯಾಗಿದೆ. ಪುತ್ತೂರು, ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು 5, ಕೊಟ್ಟಿಗೆಹಾರ, ಜೈಪುರ, ಬಾಳೆಹೊನ್ನೂರು 3, ಧರ್ಮಸ್ಥಳ, ಬೈಲಹೊಂಗಲ, ಶೃಂಗೇರಿ, ಮಾಗಡಿ 2, ಚಿಕ್ಕೋಡಿ, ಹಿಡಕಲ್ ಡ್ಯಾಂ, ಮಾದಾಪುರ, ಅಜ್ಜಂಪುರ, ಬಸರಾಳು ಮತ್ತು ಸಂತೆಬೆನ್ನೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಗರಿಷ್ಠ ತಾಪಮಾನ 36.6, ಬೆಳಗಾವಿ ವಿಮಾನ ನಿಲ್ದಾಣ ಕನಿಷ್ಠ ತಾಪಮಾನ 18.8°C ದಾಖಲಾಗಿತ್ತು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗುಡುಗು ಸಹಿತ ಭಾರೀ ಮಳೆ ನಿರೀಕ್ಷೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಮುಸುಕಿದ ವಾತಾವರಣ. ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 32 ಹಾಗೂ ಕನಿಷ್ಠ 19°C ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವತತ್ವ ಪಾಲಿಸುವ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ, ರಾಜ್ಯ ಸಂಪುಟ ನಿರ್ಧಾರ. ಮುಂದುವರೆದ ಸಂಸತ್ ಗದ್ದಲ, ಎಲ್ಲ ವಿಷಯಗಳ ಚರ್ಚೆಗೆ ಸರ್ಕಾರ ಸಿದ್ಧ, ಗೃಹ ಸಚಿವ ರಾಜನಾಥ್ ಸಿಂಗ್. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ, ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಅಗತ್ಯ ಕ್ರಮ, ಡಿಕೆ ಶಿವಕುಮಾರ್. ಮತ್ತು ಬಹುಕೋಟಿ ಮೇವು ಹಗರಣ, ಆರ್ಜೆಡಿ ನಾಯಕ ಲಾಲು ತಪ್ಪಿತಸ್ಥ, ರಾಂಚಿ ವಿಶೇಷ ನ್ಯಾಯಾಲಯ ತೀರ್ಪು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.